ಸಿನಿಮಾ ಲೋಕ ಎಂಬುದು ಒಂದು ರೀತಿಯ ಹಾವು ಏಣಿಯ ಆಟ. ಇಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿದ್ದವರು ಯಾವಾಗ ಕೆಳಗೆ ಬೀಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದೊಂಥರ ಜೂಜಾಟ ಅಂತ ಹೇಳಬಹುದು. ಕನ್ನಡ ಚಿತ್ರರಂಗ ಇಲ್ಲಿಯವರೆಗೂ ಎಷ್ಟೋ ಪ್ರತಿಭೆಗಳನ್ನು ಬೆಳೆಸಿದೆ. ಆರಂಭದಲ್ಲಿ ಏನೂ ಇಲ್ಲದ ಅನೇಕರು ಇಂದು ಆಕಾಶದೆತ್ತರಕ್ಕೆ ಬೆಳೆದಿದ್ದಾರೆ. ಒಂದಷ್ಟು ದಿನ ಯಶಸ್ಸಿನಲ್ಲಿದ್ದು ಆನಂತರ ಮೂಲೆಗೆ ಸೇರಿದ ಅನೇಕ ನಟರಿದ್ದಾರೆ. ಅಂಥವರಲ್ಲಿ ನಟ ಆದಿತ್ಯ ಸಿಂಗ್ ಕೂಡ ಒಬ್ಬರು. ಆದಿತ್ಯ ಎಂದಾಕ್ಷಣ ಅವರ ಎದೆಗಾರಿಕೆ ಚಿತ್ರ ನಮ್ಮ ಕಣ್ಮುಂದೆ ಪಾಸ್ ಆಗುತ್ತೆ. ಕನ್ನಡದ ಸ್ಫುರದ್ರೂಪಿ ನಟರಲ್ಲಿ ಈ ಆದಿತ್ಯ ಕೂಡ ಒಬ್ಬರು. ತಮ್ಮ ನೈಜ ನಟನೆಯಿಂದಾಗಿ ಒಂದಷ್ಟು ವರ್ಷ ಯಶಸ್ಸಿನಲ್ಲಿದ್ದರು. ತಮ್ಮ ಸ್ಥಾನವನ್ನು ಸ್ಯಾಂಡಲ್ವುಡ್ನಲ್ಲಿ ಭದ್ರ ಮಾಡಿಕೊಳ್ಳುವಷ್ಟರಲ್ಲಿ ಅವರ ಸ್ಟಾರ್ಡಮ್ ಕೆಳಬಿದ್ದಿತು. ಇತ್ತೀಚೆಗೆ ಬಂದ ಅವರ ಯಾವ ಚಿತ್ರವೂ ಕೂಡ ಸದ್ದು ಮಾಡಲಿಲ್ಲ. ನಟ ಆದಿತ್ಯ ಅವರು ಖ್ಯಾತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ಮಗ. ರಾಜೇಂದ್ರ ಸಿಂಗ್ ಬಾಬು ಕನ್ನಡದಲ್ಲಿ ಹಲವು ಯಶಸ್ವಿ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಇವರ ಸಿನಿಮಾಗಳಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಆದಿತ್ಯ ಅವರು ಮುಂಬೈನಲ್ಲಿ ನಟನೆಯ ತರಬೇತಿ ಪಡೆದಿದ್ದಾರೆ. ಆದಿತ್ಯ ಅವರು AK-47 ಎಂಬ ಹಿಂದಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಇದು ಕನ್ನಡದ ಶಿವರಾಜ್ಕುಮಾರ್ ಅವರ AK-47 ಚಿತ್ರದ ರೀಮೇಕ್ ಆಗಿತ್ತು. ಕನ್ನಡದಲ್ಲಿ ಈ ಚಿತ್ರ ಸೂಪರ್ ಹಿಟ್ ಆಗಿ 125 ದಿನಗಳ ಕಾಲ ಪ್ರದರ್ಶನ ಕಂಡಿತ್ತು. ಆನಂತರ ಆದಿತ್ಯ ಲವ್ ಎಂಬ ಕನ್ನಡ ಸಿನಿಮಾದಲ್ಲಿ ನಟಿಸ್ತಾರೆ. ಈ ಸಿನಿಮಾವನ್ನು ಅವರ ತಂದೆ ರಾಜೇಂದ್ರ ಸಿಂಗ್ ಬಾಬು ಅವರೇ ನಿರ್ದೇಶನ ಮಾಡಿದ್ದರು. ಲವ್ ಚಿತ್ರ 2004 ತೆರೆ ಕಂಡಿತ್ತು. ಈ ಚಿತ್ರದಲ್ಲಿ ಮಲಯಾಳಂನ ಖ್ಯಾತ ನಟ ಮೋಹನ್ಲಾಲ್ ಕೂಡ ಅಭಿನಯಿಸಿದ್ದರು. ಸೌತ್ ಇಂಡಿಯಾದ ದೊಡ್ಡ ತಾರಂಗಣವಿದ್ದ ಈ ಚಿತ್ರಕ್ಕೆ ನಟಿ ರಕ್ಷಿತಾ ಅವರು ನಾಯಕಿಯಾಗಿದ್ದರು. ಆದರೆ ಈ ಚಿತ್ರ ಹೆಚ್ಚಾಗಿ ಸದ್ದು ಮಾಡಲಿಲ್ಲ. ನಿರ್ಮಾಣದ ಹೊಣೆಯನ್ನು ಹೊತ್ತಿದ್ದ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ನಷ್ಟವಾಗಿತ್ತು. ಮುಂದೆ ಬಂದ ಆದಿತ್ಯ ಅವರ ಆದಿ ಚಿತ್ರ ಸಾಧಾರಣ ಯಶಸ್ಸು ಕಂಡಿತ್ತು. ಈ ಚಿತ್ರದಲ್ಲಿ ಮೋಹಕತಾರೆ ರಮ್ಯಾ ಅವರು ನಾಯಕಿಯಾಗಿ ನಟಿಸಿದ್ದರು. ಆನಂತರ ಬಂದ ಡೆಡ್ಲಿ ಸೋಮ ಚಿತ್ರ ಆದಿತ್ಯಗೆ ಬಿಗ್ ಬ್ರೇಕ್ ಕೊಡುತ್ತೆ. ಈ ಚಿತ್ರ 2005 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ರವಿ ಶ್ರೀವಾಸವ್ ಅವರು ತಾವೇ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದರು. 1990 ದಶಕದ ನಟೋರಿಯಸ್ ರೌಡಿ ಸೋಮನ ಸ್ಟೋರಿ ಈ ಸಿನಿಮಾದಲ್ಲಿತ್ತು. ಡೆಡ್ಲಿ ಸೋಮನಾಗಿ ಆದಿತ್ಯ ಈ ಸಿನಿಮಾದಲ್ಲಿ ಅಬ್ಬರಿಸಿದ್ದರು. ನೈಜ ನಟನೆಯಿಂದ ಕನ್ನಡಿಗರನ್ನು ಮೋಡಿ ಮಾಡಿದ್ದರು. ಡೈನಾಮಿಕ್ ಹೀರೋ ದೇವರಾಜ್ ಅವರು ಈ ಚಿತ್ರದಲ್ಲಿ ACP ಪಾತ್ರ ಮಾಡಿದ್ದರು. ಈ ಚಿತ್ರ ರಿಲೀಸ್ ಆಗುವ ಸಂದರ್ಭದಲ್ಲಿ ಜೋಗಿ ಚಿತ್ರ ತೆರೆ ಕಂಡಿತ್ತು. ಜೋಗಿ ಚಿತ್ರ ರಾಜ್ಯಾದ್ಯಂತ ಸೂಪರ್ ಹಿಟ್ ಆಗಿತ್ತು. ಇದರ ನಡುವೆ ಡೆಡ್ಲಿ ಸೋಮ ಚಿತ್ರ ಗೆದ್ದಿತ್ತು. ಆನಂತರ ಬಂದ ಆದಿತ್ಯ ಅವರ ಯಾವ ಚಿತ್ರವೂ ಕೂಡ ಹೇಳಿಕೊಳ್ಳುವಂತಹ ಯಶಸ್ಸು ಕಾಣಲಿಲ್ಲ. 2012 ಪುನೀತ್ ಅವರ ಅರಸು ಚಿತ್ರದಲ್ಲಿ ದರ್ಶನ್ ಜೊತೆ ಅತಿಥಿ ಪಾತ್ರ ಮಾಡಿದ್ದರು. ಆನಂತರ ಸ್ನೇಹನ ಪ್ರೀತಿಯ ಚಿತ್ರದಲ್ಲಿ ಆದಿತ್ಯ ಹಾಗೂ ದರ್ಶನ್ ಅವರು ಗೆಳೆಯರಾಗಿ ನಟಿಸಿದ್ದರು. ಈ ಚಿತ್ರ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡಿತ್ತು. ಮುಂದಿನ 3 ಕಾಲ ಆದಿತ್ಯ ಅವರು ಯಾವ ಸಿನಿಮಾವನ್ನು ಮಾಡಲಿಲ್ಲ. ಆನಂತರ ಡೆಡ್ಲಿ 2 ಚಿತ್ರ ಮಾಡ್ತಾರೆ ಎಂಬ ಸುದ್ದಿ ಎಲ್ಲಾ ಕಡೆ ಹರಿದಾಡಿತ್ತು. ಪ್ರೇಕ್ಷಕರ ನಿರೀಕ್ಷೆಯಂತೆ ಡೆಡ್ಲಿ 2 ಸಿನಿಮಾ ತೆರೆ ಕಂಡಿತು. ಈ ಸಿನಿಮಾವನ್ನು ಕೂಡ ರವಿ ಶ್ರೀವಾತ್ಸವ್ ಅವರೇ ನಿರ್ದೇಶನ ಮಾಡಿದ್ದರು. ಆದರೆ ಈ ಸಿನಿಮಾ ಮೊದಲು ಬಂದ ಡೆಡ್ಲಿ ಸೋಮ ಚಿತ್ರದಂತೆ ಸದ್ದು ಮಾಡಲಿಲ್ಲ. ಎದೆಗಾರಿಕೆ ಚಿತ್ರ 2013 ಮತ್ತೆ ಆದಿತ್ಯಗೆ ಬ್ರೇಕ್ ಕೊಡ್ತು. ಇದು ಅಗ್ನಿಶ್ರೀಧರ್ ಅವರ ದಾದಾಗಿರಿಯ ದಿನಗಳು ಪುಸ್ತಕದ ಕಥೆಯಾಗಿತ್ತು. ಈ ಚಿತ್ರದ ಸೋನು ಎಂಬ ಪಾತ್ರದಲ್ಲಿ ಆದಿತ್ಯ ಅವರು ಜೀವಿಸಿದ್ದರು. ಈ ಚಿತ್ರಕ್ಕೆ ಸೈಮಾ ಪ್ರಶಸ್ತಿ ಕೂಡ ಬರುತ್ತೆ. ಚಿತ್ರದಲ್ಲಿನ ಎಲ್ಲರ ಪಾತ್ರಕ್ಕೂ ಉತ್ತಮ ವಿಮರ್ಶೆ ಬಂದಿದ್ದವು. ಮುಂದೆ ಆದಿತ್ಯ ಅವರ ನಟನೆಯ ಸ್ವೀಟಿ ಎಂಬ ಚಿತ್ರ ಸಾಧಾರಣ ಯಶಸ್ಸು ಕಾಣುತ್ತೆ. 2017 ಬೆಂಗಳೂರು ಅಂಡರ್ವರ್ಲ್ಡ್ ಎಂಬ ಸಿನಿಮಾದಲ್ಲಿ ನಟಿಸ್ತಾರೆ. ಈ ಸಿನಿಮಾವನ್ನು ಖ್ಯಾತ ನಿರ್ದೇಶಕ PN ಸತ್ಯ ಅವರು ನಿರ್ದೇಶನ ಮಾಡಿದ್ದರು. ಅದೇ ವರ್ಷ ತೆರೆಗೆ ಬಂದ ದರ್ಶನ್ ಅವರ ಚಕ್ರವರ್ತಿ ಚಿತ್ರದಲ್ಲೂ ಕೂಡ ಆದಿತ್ಯ ಅವರು ನಟಿಸಿದ್ದರು. ಕಳೆದ ವರ್ಷ ಆದಿತ್ಯ ಅವರ ಮುಂದುವರೆದ ಅಧ್ಯಾಯ ಎಂಬ ಸಿನಿಮಾ ತೆರೆ ಕಂಡಿತ್ತು. ಆದರೆ ಈ ಚಿತ್ರ ನಿರೀಕ್ಷೆಯ ಮಟ್ಟವನ್ನು ತಲುಪಲಿಲ್ಲ. ಸದ್ಯ ಆದಿತ್ಯ ಈಗಲೂ ಕೂಡ ಒಂದೆರಡು ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ. ಇನ್ನು ಆದಿತ್ಯ ಅವರ ಯಾವ ಚಿತ್ರ ಇಷ್ಟ ಎಂಬುದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.